ನರ್ಸಣ್ಣ ಹುಷಾರಾಗಿದ್ದಾರಂತೆ. ಪೂರ್ಣಿ ಡಾಕ್ಟರ್ ರಾಜೇಂದ್ರ ಹತ್ರ ಮಾತಾಡಿದ್ದಾಳೆ, ನಾಳೆ ICUಯಿಂದ ಹೊರಗೆ ಬರ್ತಾನಂತೆ. ನಾನೇ ಕರ್ಕೊಂಡು ಹೋಗ್ತೀನಿ. ಅವನಿನ್ನೂ ಎಷ್ಟು ದಿವಸ ಇರಬೇಕು ಆಸ್ಪತ್ರೆಯಲ್ಲಿ? ಒಂದು 2-3 ದಿನ ಅಷ್ಟೆ. ಅವನು ನೋಡಿ ಆ ಸೀತಾರಾಮರನ್ನ ಮೊರೆ ಹೋಗಿದ್ದಕ್ಕಾಗಿ ಒಂದು ಪೂಜೆ ಆದರೂ ಮಾಡಿಸ್ಬೇಕು. ನಂಬಿಕೆ ಅನ್ನೋದು ಹೇಗೆಲ್ಲ ಆಡಿಸತ್ತೆ. ಇಲ್ಲೇ ಆಂಜನೇಯನ ಗುಡಿ ಇದೆ, ಹೋಗಿ ಬರೋಣ. ಚಿಕ್ಕವನು ಮೊದಲು ಸಂಬಳ ಬಂದಿದೆ, ಒಂದು ಪೂಜೆ ಮಾಡಿಸ್ಬೇಕು ಅಂತಾನೆ. ಅವನಿಗೆ ಹೇಗೆ ಹೊಳಿತೋ ಏನೋ, ಅಗ್ರಹಾರಕ್ಕೆ ಹೋಗಿ ನಮ್ಮ ಗುಡಿಲೇ ಅರ್ಚನೆ ಮಾಡಿಸ್ಬೇಕು ಅಂತಾನೆ. ಮುಂದಿನ ಶುಕ್ರವಾರ ಹೋಗಿ ಶನಿವಾರ ಭಾನುವಾರ ಅಲ್ಲಿದ್ದು ಬರೋಣ ಅಂತೂ ಅಂತ ಇದ್ದಾನೆ. ನನಗೂ ಹೋಗೋ ಮನಸ್ಸಾಗಿದೆ. ಅಣ್ಣ, ಈಗ ಅಗ್ರಹಾರಕ್ಕೆ ಹೋಗೋದು ಬೇಡ. ನರ್ಸಣ್ಣ ರಿಕವರ್ ಆಗಲಿ, ಕೊಲ್ಲೂರು, ಶೃಂಗೇರಿ, ಧರ್ಮಸ್ಥಳ ಇಬ್ಬರು ಹೋಗ್ಬೋದು. ನಾನೇ ಕರ್ಕೊಂಡು ಹೋಗ್ತೀನಿ. ಹಾಗಂತೀಯಾ? ಹ್ಞೂ, ಅವನಿಗೂ ಇಲ್ಲಿ ಕಂಪ್ನಿ ಬೇಕಲ್ವಾ, ಪಾಪ ಒಬ್ಬನೇ ಇರ್ತಾನೆ. ಅದು ನಿಜ. ಚಿಕ್ಕವನಿಗೆ ನೀನೇ ಹೇಳ್ಬಿಡು, ಅವನೊಬ್ಬನೇ ಹೋಗಲಿ. ತಿಂಡಿ ಬೇಡಮ್ಮ, ಹಸಿವಿಲ್ಲ. ನಾನೇನು ಕೇಳ್ತೀಯ? ಅವನು ಹೋಗೋದು ಗೊತ್ತಿತ್ತ ನಿನಗೆ? ನನಗೇನು ಹೇಳಿಲ್ಲ, ನನಗೇನು ಗೊತ್ತಿಲ್ಲ. ಅವ್ನು ಹೋಗಬಾರ್ದು. ಅಷ್ಟಲ್ಲಿ ಕೆಲಸ ಆಗಿರತ್ತೋ ಇಲ್ವೋ? ಸದಾನಂದ ಏನು ಹೇಳ್ತಾನೋ. ಛೇ.